ಸೂರ್ಯ ಮೀನ್ಸ್ ಯು ಸಾನ್ ಸೂರ್ಯ ಅಂದರೆ ನಿಮಗ್ ಗೊತ್ತು ನಾವು ಈಗಷ್ಟೇ ಮಾತಾಡದ ಹಾಗೆ ಸೂರ್ಯ ಎಲ್ಲ ಶಕ್ತಿಗಳ ಮೂಲ ಇವತ್ತು ನಾವೆಲ್ಲಿರೋದು ಸೂರ್ಯನಿಂದ ಭೂಮಿ ಮತ್ತು ಚಂದ್ರನ ಪಾತ್ರನೂ ಇದೆ ಆದರೆ ಪ್ರಮುಖವಾದ ಪಾತ್ರ ಸೂರ್ಯಂತ ಸೂರ್ಯನ ಕಿರಣಗಳು ಭೂಮಿ ಮೇಲೆ ಬೀಳದೇ ಇದ್ದರೆ ಜೀವದ ಸಾಧ್ಯತೆಯೇ ಇಲ್ಲ ಅದು ಹಾಗೆ ಆದ್ದರಿಂದ ಸೂರ್ಯ ಅಂದರೆ ಬರೀ ಬೆಳಕಿನ ಬಗ್ಗೆ ಅಲ್ಲ ಪ್ರತಿಕ್ಷಣ ನಿಮ್ಮ ಜೀವವನ್ನು ಪೋಷಿಸೋದು ಸೂರ್ಯನೇ ಭೂಮಿ ಮತ್ತು ಚಂದ್ರನ ಪ್ರಭಾವನು ಖಂಡಿತವಾಗಲೂ ಇದೆ ಆದರೆ ಜೀವದ ಮೇಲೆ ಸೂರ್ಯನ ಪ್ರಭಾವ ತುಂಬಾ ಹೆಚ್ಚು ಆದ್ದರಿಂದ ನಾವು ಮಾಡೋದಕ್ಕೆ ನಿರ್ಧರಿಸಿದ ಒಂದು ವಿಷಯ ಅಂದರೆ ಸೂರ್ಯನ ಜೊತೆ ಲಯಬದ್ಧವಾಗಿರುವುದು ಇಫ್ ಯು ಆರ್ ಇನ್ ಟ್ಯೂನ್ ವಿತ್ ಹಿಮ್ ದ ಸೈಕಲ್ಸ್ ಆಫ್ ದ ಸನ್ ದೆನ್ ಫಿಸಿಕಲ್ ಹೆಲ್ತ್ ವೆಲ್ ಬೀಯಿಂಗ್ ವೈಟಾಲಿಟಿ ಎನರ್ಜಿ ದೀಸ್ ಥಿಂಗ್ಸ್ ಯು ಡೋಂಟ್ ಹ್ಯಾವ್ ಟು ಬೋತ್ ದೇ ಜಸ್ಟ್ ದೇರ್ ವಿತ್ ಯು ನೀವು ಸೂರ್ಯನ ಜೊತೆ ಲಯಬದ್ಧವಾಗಿದ್ದರೆ ದೈಹಿಕ ಆರೋಗ್ಯ ಸ್ವಾಸ್ಥ್ಯ ಜೀವಕಳೆ ಮತ್ತು ಚೈತನ್ಯಗಳ ಬಗ್ಗೆ ಯೋಚಿಸಬೇಕಿಲ್ಲ ಅವು ನಿಮ್ಮ ಜೊತೆ ಹಾಗೇ ಇರುತ್ತವೆ ಸೂರ್ಯನ ಆವರ್ತನ ಕಾಲ ಹನ್ನೆರಡು ಕಾಲರಿಂದ ಹನ್ನೆರಡೂವರೆ ವರ್ಷಗಳು ಚಂದ್ರನ ಆವರ್ತನ ಕಾಲ ಇಪ್ಪತ್ತೆಂಟು ದಿನಗಳು ಮಹಿಳೆಯ ಶರೀರ ಚಂದ್ರನ ಆವರ್ತನದ ಜೊತೆ ಹೊಂದಿಕೊಂಡಿರುತ್ತೆ ಆ ಕಾರಣದಿಂದಲೇ ನಾವು ಹುಟ್ಟಿರೋದು ಅದರಿಂದಾನೇ ನಾವಿಲ್ಲಿರೋದು ಒಂದ್ ಸ್ತರದಲ್ಲೇ ಅದು ನಿಜ ಆದರೆ ನೀವು ಗಂಟ್ಸಾಗಿರ್ಲಿ ಅಥವಾ ಹೆಂಗ್ಸಾಗಿರ್ಲಿ ನಿಮ್ಮ ಭೌತಿಕ ವ್ಯವಸ್ಥೆಗೆ ಸೂರ್ಯನ ಕೊಡುಗೆ ಮತ್ತು ಅದರ ಮೇಲೆ ಸೂರ್ಯನ ಪ್ರಭಾವ ಅಪಾರವಾದ್ದು ಪ್ರಾಣದ ಸಂಕೇತವೇ ಆಗಿರೋ ನಮ್ಮ ದೇಹದ ಉಷ್ಣಾಂಶ ಇರೋದೇ ಸೂರ್ಯನಿಂದ ಅಂದಮೇಲೆ ಸೂರ್ಯನ ಜೊತೆ ಲಯಬದ್ಧವಾಗಿರೋದು ಹೇಗೆ ನಿಮ್ಮ ಆವರ್ತನದ ಕಾಲ ಕೂಡ ಹನ್ನೆರಡು ವರ್ಷ ಆಗಿರೋ ಥರ ಕಡಿಮೆ ಅಲ್ಲ ನಿಮ್ಮ ದೈಹಿಕ ಆವರ್ತನಗಳು ಸೂರ್ಯನ ಆವರ್ತನದೊಂದಿಗೆ ಹೊಂದಿಕೊಂಡಿದ್ದರೆ ನಿಮ್ಮ ದೈಹಿಕ ಆರೋಗ್ಯ ಅದ್ಭುತವಾಗಿರುತ್ತೆ ಪೂರ್ಣ ಮಾನಸಿಕ ಸಂತುಲನ ಇರುತ್ತೆ ನಿಮ್ಮ ಜೀವನ ಅನಾಯಾಸವಾಗಿ ನಡೆಯುತ್ತೆ ಶಾರೀರಿಕವಾಗಿರೋ ಎಲ್ಲ ಆಧ್ಯಾತ್ಮಿಕ ಸಾಧನೆಗಳ ತಳಹದಿಯೇ ಇದು ನೀವು ಪ್ರಕೃತಿಯ ಚಕ್ರಗಳ ಜೊತೆ ಲಯಬದ್ಧವಾಗಿರಬೇಕು ಅಂತ ಸದ್ಯದಲ್ಲಿ ನೀವು ಪ್ರಕೃತಿಯಲ್ಲಿನ ಆವರ್ತನಗಳಿಂದ ಮುಕ್ತವಾಗಿಲ್ಲ ಸೂರ್ಯಕ್ರಿಯೆ ಅಂದರೆ ಸೂರ್ಯನನ್ನು ನಿಮ್ಮೊಳಗೆ ಜಾಗೃತಗೊಳಿಸೋದು ಯಾಕಂದರೆ ಸೂರ್ಯ ನಿಮ್ಮೊಳಗಿದ್ದಾನೆ ಇಲ್ದಿದ್ರೆ ನೀವು ಈ ದೇಹದ ಉಷ್ಣಾಂಶವನ್ನು ಕಾಪಾಡೋದಕ್ಕಾಗಲ್ಲ ಅಲ್ವಾ ದೇಹದ ಉಷ್ಣಾಂಶವನ್ನ ಕಾಪಾಡ್ಕೊಳ್ಳದಿದ್ರೆ ನೀವು ಸತ್ತ ಹೋಗ್ತೀರಾ ಈ ದೇಹವನ್ನು ಅಸ್ತಿತ್ವಕ್ಕೆ ಒಂದು ಆಗಿಸಬಹುದು ಅಥವಾ ಜೀವನದಲ್ಲಿ ಅದನ್ನು ಒಂದು ತೊಡಕಾಗಿಸಬಹುದು ನೀವು ಈ ದೇಹವನ್ನು ಅದರ ವಿವಶತೆಗಳಿಗೆ ಬಿಟ್ಟರೆ ಅದು ಸರಳವಾಗಿ ಬಾಳತ್ತೆ ತಿಂದು ಮಲಗಿ ಮಕ್ಕಳನ್ನು ಮಾಡಿಕೊಂಡು ತುಂಬಾ ಜನಕ್ಕೆ ಇದೇ ದೊಡ್ಡ ವಿಷಯ ಯಾಕಂದ್ರೆ ಬೇರೆ ಏನನ್ನೂ ಪರಿಶೋಧಿಸಿಲ್ಲ ಜೀವನ ಅನೇಕಾನೇಕ ಆಯಾಮಗಳಲ್ಲಿ ನಡೆಯುತ್ತೆ ಯಾವಾಗಲೂ ನಡೀತಾನೇ ಇರುತ್ತೆ ಆದರೆ ದುರದೃಷ್ಟವಶಾತ್ ಅದು ಹೆಚ್ಚಿನವರ ಅನುಭವಕ್ಕೆ ಬರೋದೇ ಇಲ್ಲ ಈಗ ಜೀವನ ಇರೋದೇ ಹಾಗೆ ಒಂದೇ ಆಯಾಮವನ್ನು ಗ್ರಹಿಸ್ತಾರೆ ಮತ್ತು ಅದೇ ಚೆನ್ನಾಗಿದೆ ಅನಿಸತ್ತೆ ಇನ್ನೊಂದನ್ನು ನೋಡಿದ ಮೇಲಷ್ಟೇ ನೀವು ಏನನ್ನು ಕಳ್ಕೋತಿದ್ದೀರಾ ಅಂತ ಗೊತ್ತಾಗತ್ತೆ ಅಲ್ವಾ ಸೂರ್ಯಕ್ರಿಯ ಈ ದಿಕ್ಕಿನಲ್ಲಿ ಒಂದು ಶಕ್ತಿಯುತ ವ್ಯವಸ್ಥೆ ವಿಶೇಷವಾಗಿ ನಿಮ್ಮ ದೈಹಿಕ ಮತ್ತು ಮಾನಸಿಕ ಸಂತುಲನೆಗೆ ಈ ಸಂತುಲನೆ ಯಾಕೆಷ್ಟು ಮುಖ್ಯ ಸಂತುಲನೆ ಬಹಳ ಮುಖ್ಯ ಒಂದು ವೇಳೆ ಸೈಕಲ್ ಓಡಿಸ್ತಿದ್ರೆ ಯಾರಾದರೂ ಇನ್ನೂ ಸೈಕಲ್ ಓಡಿಸ್ತಿದ್ದೀರಾ ಸರಿ ನೀವು ಸೈಕಲ್ ಓಡಿಸ್ತಿದ್ದೀರಾ ನಿಮಗೆ ಸರಿಯಾದ ಬ್ಯಾಲೆನ್ಸ್ ಇಲ್ದಿದ್ರೆ ಇದನ್ನು ಮಾಡೋದೇ ಒಂದು ಮಹಾನ್ ವಿಷಯ ನಿಮಗೆ ಆದರೆ ನಿಮಗೆ ಒಳ್ಳೆ ಬ್ಯಾಲೆನ್ಸ್ ಬಂದ ಮೇಲೆ ನೀವು ಸುತ್ತಲೂ ನೋಡಬಹುದು ಎಸ್ ಎಮ್ ಎಸ್ ಮಾಡ್ಬೋದು ಫ್ಲೈಯಿಂಗ್ ಕೀಸ್ ಕೊಡ್ಬೋದು ನಿಮಗೆ ಬೇಕಿದ್ದು ಮಾಡಬಹುದು ಕೈ ಮೇಲೆ ಕೆತ್ತು ಓಡಿಸ್ಬೋದು ಸಾಹಸ ಮಾಡಬಹುದು ಯಾಕಂದರೆ ನಿಮಗೆ ಬ್ಯಾಲೆನ್ಸ್ ಇದೆ ಬ್ಯಾಲೆನ್ಸ್ ಇಲ್ದಿದ್ರೆ ನೀವು ಅದೊಂದನ್ನಷ್ಟೇ ಮಾಡೋದು ಸೈಕಲ್ ಓಡಿಸೋದೇ ಒಂದು ದೊಡ್ಡ ವಿಷಯ ತುಂಬ ಜನಕ್ಕೆ ಈಗ ಜೀವನ ಇರೋದೇ ಹೀಗೆ ಜೀವನೋಪಾಯ ನೋಡಿಕೊಳ್ಳೋದೇ ದೊಡ್ಡ ವಿಷಯ ಮಾನಸಿಕ ಸಂತುಲನೆ ಮನಸ್ಸಿನ ಸ್ವಾಸ್ಥ್ಯ ಕಾಪಾಡಿಕೊಳ್ಳೋದೇ ದೊಡ್ಡ ವಿಷಯ ಶಾಂತವಾಗಿರೋದೇ ದೊಡ್ಡ ವಿಷಯ ಜೀವನದಲ್ಲಿ ಸಾಹಸದ ಪ್ರಶ್ನೆಯೇ ಇಲ್ಲ ಆದರೆ ನೀವು ಶಾಂತಿ ಸಂತೋಷದಿಂದಿದ್ದು ಸಂತುಲಿತವಾಗಿದ್ದರೆ ಏನೇ ಆಗಲಿ ನೀವು ಹೀಗೆ ಇದ್ರೆ ತುಂಬಾ ವಿಷಯಗಳಿಗೆ ಕೈ ಹಾಕ್ತೀರಾ ಅಲ್ವಾ ನೀವು ಬೇರೆ ಬೇರೆದನ್ನ ಪ್ರಯತ್ನಿಸ್ತೀರಾ ಜೀವನದ ಎಲ್ಲಾ ಅಂಶಗಳನ್ನ ಪರಿಶೋಧಿಸ್ತೀರಾ ಇರೋ ಬಾಗಿಲನ್ನೆಲ್ಲ ತೆಗೆದು ಅಲ್ಲೇನಿದೆ ಅಂತ ನೋಡ್ತೀರಾ ಆದರೆ ಇದೇ ಒಂದು ದೊಡ್ಡ ವಿಷಯ ಅಂತಾದ್ರೆ ನೀವು ಬೇರೆ ಯಾವುದಕ್ಕೂ ಕೈ ಹಾಕಲ್ಲ ನಾನು ಸಮಸ್ಯೆಗೆ ಸಿಕ್ಕಾಕ್ಕೊಳ್ಳದಿದ್ರೆ ಸಾಕು ತುಂಬಾ ಜನ ಇಂಥ ರಿಟೈರ್ಮೆಂಟ್ನ ಸ್ಥಿತಿಗೆ ಬಂದುಬಿಟ್ಟಿದ್ದಾರೆ ಬದುಕಿದ್ದಾಗ ನೀವು ರಿಟೈರ್ ಆಗಬಾರ್ದು ಸತ್ತಾಗ ರಿಟೈರ್ ಆಗ್ತೀರಾ ನಿಮ್ಮ ಚಟುವಟಿಕೆ ಬದಲಾಯಿಸಬಹುದು ಆಫೀಸಿಗೆ ಹೋಗೋ ಬದಲು ಇನ್ನೇನೋ ಮಾಡಬಹುದು ಆದರೆ ನೀವು ಬದುಕಿರಬೇಕಾದ್ರೆ ಹೇಗೆ ರಿಟೈರ್ ಆಗ್ತೀರಾ ರಿಟೈರ್ ಆದ್ರಿ ಅಂದರೆ ಸತ್ತೋದ್ರಿ ಅಂತಲ್ವಾ ಆಫೀಸಿಗೆ ಹೋಗೋ ಬದಲು ಇನ್ನೇನೋ ಅದು ಪರವಾಗಿಲ್ಲ